ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಸುರಭಿ ವೆಂಕಟೇಶ್. ನಾನು ನಿಮಗೆ ತುಂಬ ದಿಸ್ತಿಂದ ಹೇಳ್ತಾ ಇದ್ದೆ, ನನ್ನ ತಮ್ಮ ಯು ಎಸ್ ಇಂದ ಬಂದಿದ್ದ ಅಂತ. ಸೊ ಯಾರಾದರೂ ಬೇರೆ ದೇಶಗಳಿಂದ ಬರ್ತಾರೆ ಅಂತ ಅಂದರೆ ಇಲ್ಲಿ ಏನೇನು ಸಿಗಲ್ವೋ ಅಥವಾ ಅಲ್ಲಿ ಏನು ಫೇಮಸ್ ಇರುತ್ತೋ ಅಂಥದನ್ನು ಯೂಶಲಿ ಪ್ರಾಡಕ್ಟ್ಸ್ನ ತರಿಸ್ಕೋತೀವಿ. ಸೊ ಅದೇ ಥರ ನಾನು ಕೂಡ ಕೆಲವು ಪ್ರಾಡಕ್ಟ್ಸ್ನ ಯು ಎಸ್ ಇಂದ ತರಿಸ್ಕೊಂಡಿದ್ದೀನಿ. ಸೊ ಏನೇನು ತರಿಸ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀನಿ. ಏನಕ್ಕೆ ಅಂದರೆ ಬೈ ಚಾನ್ಸ್ ನೀವುಗಳು ಕೂಡ ಯು ಎಸ್ ಇಂದ ಯಾರಾದರೂ ನಿಮ್ಮ ಹತ್ತಿರದವರು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಬರ್ತಿದ್ರೆ ನೀವು ಕೂಡ ತರಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಏನು ತರಿಸ್ಕೋಬೇಕು ಅನ್ನೋದನ್ನ ಅಂತ ನಿಮಗೂ ಕೂಡ ಇವತ್ತು ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ಹುಡುಗಿರು ಯು ಎಸ್ ಇಂದ ಅಥವಾ ಯಾವ್ದಾರ ಬೇರೆ ದೇಶಗಳಿಂದ ತರಿಸ್ಕೋತೀವಿ ಏನನ್ನಾದರೂ ಅಂದ್ಕೊಂಡ್ರೆ ಫಸ್ಟ್ ತಲೆಗೆ ಬರೋದು ಮೇಕಪ್ ಪ್ರಾಡಕ್ಟ್ಸ್. ಎಸ್, ಯು ಎಸ್ ನಲ್ಲಿ ನಿಮಗೆ ಗೊತ್ತಿರ್ಬೋದು ಮೇಬೆಲಿನ್ ಆಗಿರ್ಬೋದು ಅಥವಾ ಕವರ್ಗರ್ಲ್ ಆಗಿರ್ಬೋದು, ಈ ಥರ ತುಂಬ ಬ್ರ್ಯಾಂಡೆಡ್ ಕಂಪನಿಗಳ ಮೇಕಪ್ ಪ್ರಾಡಕ್ಟ್ಸ್ ಸ್ವಲ್ಪ ಚೀಪ್ ರೇಟಲ್ಲಿ ಕೂಡ ಸಿಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಾನು ಸುಮಾರು ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ನಾನು ಏನೇನು ಅಲ್ಲಿಂದ ತರಿಸ್ಕೊಂಡಿದ್ದೀನಿ ಅಂತ. ಪ್ರಾಡಕ್ಟ್ಸ್ ಫಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಮೇಕಪ್ ಪ್ರಾಡಕ್ಟ್ಸ್ನಲ್ಲಿ. ಫಸ್ಟ್ ನಾನು ಕೂಡ ಒಂದು ಮೇಬೆಲಿನ್ ನ್ಯೂಯಾರ್ಕ್ ಅವರ ಒಂದು ಕಾಂಪ್ಯಾಕ್ಟ್ ಪೌಡರ್ನ ತರಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದ್ರ ಶೇಡ್ಸ್ ಎಲ್ಲ ನಾನು ನೋಡಿಕೊಂಡು ಆರ್ಡರ್ ಮಾಡಿದ್ದು. ನಿಮಗೆ ಕೂಡ ಆಪ್ಷನ್ಸ್ ಇರುತ್ತೆ, ನಿಮ್ಮ ಸ್ಕಿನ್ಗೆ ಯಾವ ಥರ ಶೇಡ್ ಬೇಕಾಗುತ್ತೋ ಅದನ್ನು ನೋಡಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು. ಸೊ ನಾನು ತರಿಸ್ಕೊಂಡಿರೋದು ಫಸ್ಟು ಈ ಥರ ಒಂದು ಕಾಂಪ್ಯಾಕ್ಟ್ ಪೌಡರ್. ಆ್ಯಂಡ್ ರೇಟ್ ವೈಸ್ ನಾನು ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಡಾಲರ್ಸ್ ಪೇ ಮಾಡಿರೋದು ಅಂತ ಹೇಳೋಕ್ಕೆ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಪ್ರಾಡಕ್ಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನನಗೊಂದು ಆ್ಯಕ್ಚುಲಿ ಲೂಸ್ ಪೌಡರ್ ಬೇಕಿತ್ತು, ಇದು ಕಾಂಪ್ಯಾಕ್ಟ್ ಪೌಡರ್ ಅಲ್ಲ, ಇದು ಕವರ್ಗರ್ಲ್ ಅವರ ಒಂದು ಲೂಸ್ ಪೌಡರ್. ಇದರದ್ದು ಒಂದು ಮೇಕ್ ಕೂಡ ತುಂಬಾ ಚೆನ್ನಾಗಿದೆ, ಲೈಕ್ ನಮಗೆ ಇಲ್ಲಿ ಸಿಗೋ ಥರ ಫುಲ್ಲು ಪೌಡರ್ ಓಪನ್ ಆಗಿ ಇರಲ್ಲ, ಈ ಥರ ಒಂದು ಪಫ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ನೀವು ನೋಡಿದ್ರೆ ಪೌಡರ್ ತುಂಬ ಆಚೆ ಬರೋದಾಗಲಿ ಚೆಲ್ಲದಾಗಲಿ ಇವೆಲ್ಲ ಏನೂ ಆಗಲ್ಲ, ಈ ಥರ ಸಣ್ಣ ಸಣ್ಣ ಹೋಲ್ಸ್ ಕೊಟ್ಟಿದ್ದಾರೆ. ಸೊ ಆ ಹೋಲ್ಸಿಂದ ಪೌಡರ್ ಆಚೆ ಬರುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟು ಪಫ್ನಲ್ಲಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಇದು ಕೂಡ ಮತ್ತೆ ನಿಮ್ಮ ಶೇಡ್ ಅಂದರೆ ನಿಮ್ಮ ಸ್ಕಿನ್ ಯಾವ ಶೇಡ್ ಇರುತ್ತೋ ಅದನ್ನು ನೋಡಿಕೊಂಡು ನೀವು ಆರ್ಡರ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಕೂಡ ತುಂಬ ಕಾಸ್ಟ್ಲಿ ಏನೂ ಇರಲಿಲ್ಲ, ನನಗೆ ಅನಿಸೋ ಪ್ರಕಾರ ಸುಮಾರು $9 to $10 ಈ ಒಂದು ಪೌಡರ್ಗೆ ಪೇ ಮಾಡಿರೋದು. ಸೊ ಒಂದು ಇಷ್ಟು ಇದೆ, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಲೈಕ್ ಮೀಡಿಯಂ ಸೈಜ್ನಲ್ಲಿ ಪರ್ಚೇಸ್ ಮಾಡಿರೋ ಒಂದು ಲೂಸ್ ಪೌಡರ್. ಆ್ಯಂಡ್ ಇದು ಕವರ್ಗರ್ಲ್ದು. ಇದು ನಾನು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರೋದು ಈ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವರ ಮಾಯಿಶ್ಚರೈಸಿಂಗ್ ಕ್ರೀಮ್, ತುಂಬಾ ಚೆನ್ನಾಗಿದೆ ಅದು. ಆ್ಯಂಡ್ ಇದರೊಳಗೆಲ್ಲ ಶಿಯಾ ಬಟರ್ದು ಮಾಯಿಶ್ಚರೈಸಿಂಗ್ ಕ್ರೀಮ್ ತರಿಸ್ಕೊಂಡಿರೋದು. ಇದು ಆಲ್ಮೋಸ್ಟ್ 2 years ಯೂಸ್ ಮಾಡ್ತಿದೆ, ಒಂದು ಅಥವಾ ಎರಡು ಸ್ಯಾಚೆಟ್ಗಳು ಆ್ಯಕ್ಚುಲಿ ಖಾಲಿ ಕೂಡ ಆಗೋಗಿತ್ತು, ಹಾಗಾಗಿ ಇದನ್ನು ಮತ್ತೆ ತರಿಸ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಮಾಯಿಶ್ಚರೈಸಿಂಗ್ ಕ್ರೀಮ್ ನಾನು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಯಾವುದನ್ನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ತುಂಬ ಚಿಕ್ಕದೇನಲ್ಲ, ದೊಡ್ಡ ದೊಡ್ಡ ಪ್ಯಾಕೆಟ್ಸ್ನಲ್ಲೇ ಇದು ತರಿಸ್ಕೊಂಡಿರೋದು. ಇದು ಎರಡರಲ್ಲೂ ಶಿಯಾ ಬಟರ್ ಆಗಿರ್ಬೋದು ಕೋಕೋ ಬಟರ್ ಆಗಿರ್ಬೋದು ಎರಡೂ ಮಿಕ್ಸ್ ಆಗಿದೆ. ಆ್ಯಂಡ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಹಾಗೆ ನೀವು ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಕೂಡ ತುಂಬ ಸಾಫ್ಟ್ ಅನಿಸುತ್ತೆ ಸ್ಕಿನ್. ಸೊ ಹಾಗಾಗಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವರ ಮಾಯಿಶ್ಚರೈಸಿಂಗ್ ಕ್ರೀಮ್ ಎರಡು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಒಂದು ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ, ಇದೇನು ಅಂತ ನಿಮಗೂ ಕೂಡ ಗೊತ್ತಾಗಿರ್ಬೋದು, ಗೊತ್ತಾಗಿಲ್ಲ ಅಂದರೆ ನಿಮಗೆ ತೆಗೆದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ತರಿಸ್ಕೊಂಡಿರೋದು ಐ ಶ್ಯಾಡೋಸ್ ತರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ಈ ಥರ ಕಲರ್ಫುಲ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕಲರ್ಸು ಇದೆ ಈ ಐ ಶ್ಯಾಡೋ ಪ್ಯಾಲೆಟ್ನಲ್ಲಿ. ಇದು ಆ್ಯಕ್ಚುಲಿ ಡ್ರೈಯಲ್ಲಿ ತೊಗೊಂಡಿರೋಂಥ ಒಂದು ಐ ಶ್ಯಾಡೋ. ಆ್ಯಂಡ್ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಇನ್ನೂ ಒಂದು ಕೆಳಗಡೆ ಸೆಟ್ ಆಫ್ ಐ ಶ್ಯಾಡೋಸ್ ಇದೆ, ಎರಡೂ ಸೈಡ್ ಓಪನ್ ಆಗುತ್ತೆ. ಇದು ಇದು ವೆಟ್ ಶ್ಯಾಡೋಸ್, ಇದು ಇದು ಡ್ರೈ ಪೌಡರ್ ಥರ ಇದೆ, ಇದು ಸ್ವಲ್ಪ ವೆಟ್ಟಲ್ಲಿದೆ. ಹಾಗೆ ಇದು ನಾರ್ಮಲ್ ಐ ಶ್ಯಾಡೋಸ್, ಇದು ನಿಮಗೆ ಕಾಣಿಸ್ತಿರ್ಬೋದು ತುಂಬ ಶೈನಿಂಗ್ ಇದೆ, ಲೈಕ್ ಪಾರ್ಟಿ ವೇರ್ಗಾಗಿರ್ಬೋದು ಅಥವಾ ನೀವು ರಾತ್ರಿ ಹೊತ್ತು ಸ್ವಲ್ಪ ಗ್ಲಿಟರಿ ಇರಲಿ ಅಂತ ಅಂದ್ಕೊಂಡ್ರೆ ಈ ಥರ ಶೈನಿಂಗ್ ಇರೋವಂಥ ಐ ಶ್ಯಾಡೋಸ್ನ ಕೂಡ ಯೂಸ್ ಮಾಡ್ಬೋದು. ಸೊ ಈ ಥರ ಇದೆ ಆ್ಯಂಡ್ ಎಲ್ಲ ಕಲರ್ಸು ಇದೆ ಇದರಲ್ಲಿ, ತುಂಬ ಕಾಂಪ್ಯಾಕ್ಟಾಗಿ ಕೂಡ ಮಾಡಿದ್ದಾರೆ. ಇದ್ರ ಕೆಳಗೆ ಕೂಡ ಮತ್ತೆ ಇನ್ನೊಂದು ಓಪನ್ ಆಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಷ್ಟು ಓಪನ್ ಮಾಡಿದ್ರೆ ಈ ಥರ ನಿಮಗೆ ಕೆಳಗಡೆ ಲಿಪ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಇದು ಕ್ಲಿಯರಾಗಿ ನಿಮಗೆ ಕಾಣಿಸ್ತಿರ್ಬೋದು, 6 colors ಲಿಪ್ ಗ್ಲಾಸ್ ಕೊಟ್ಟಿದ್ದಾರೆ ಒಂದು ಸೈಡ್, ಹಾಗೆ ಇದಕ್ಕೆ ಬೇಕಾಗಿರುವಂಥ ಬ್ರಷಸ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಸೇಮ್ ವೇ ಈ ಸೈಡ್ ಕೂಡ ಓಪನ್ ಆಗುತ್ತೆ.
ಈ ಸೈಡ್ ಓಪನ್ ಮಾಡಿದ್ರೆ ಈ ತರ ಒಂದು ಪೌಚ್ ತರ ಕೊಟ್ಟಿದ್ದಾರೆ, ಒಂದು ಮಿರರ್ ಇದೆ. ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಇದು ಬ್ಲಷಸ್ ಕೊಟ್ಟಿದ್ದಾರೆ. ಬ್ಲಷಸ್ ತುಂಬಾ ಕೊಟ್ಟಿಲ್ಲ, ಮೂರು ಇದೆ ಅಷ್ಟೇ, ಮೂರು ಕಲರ್ ನಲ್ಲಿ ಬ್ಲಷ್ ಕೊಟ್ಟಿದ್ದಾರೆ. ಅಂಡ್ ಮತ್ತೆ ಇದನ್ನ ಅಪ್ಲೈ ಮಾಡೋಕೆ ಕೂಡ ಎಲ್ಲಾ ತರ ಬ್ರಷಸ್ ಕೊಟ್ಟಿದ್ದಾರೆ. ಸೊ ಒಂದು ಪ್ಯಾಲೆಟ್ ನಲ್ಲಿ ನಿಮಗೆ ಇವಿಷ್ಟು ಕೊಟ್ಟಿದ್ದಾರೆ. ಅಂಡ್ ಕ್ಯಾರಿ ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಇದರ ನಾರ್ಮಲ್ ಆಗಿ ನೀವು ಕ್ಲೋಸ್ ಮಾಡಿದ್ರೆ ನಿಮ್ಗೊಂದು ಚಿಕ್ಕದು ಯಾವ್ದಾರ ಒಂದು ಟಾಯ್ಲೆಟ್ ಕಿಟ್ ಕ್ಯಾರಿ ಮಾಡ್ತೀವಲ್ಲ ಆ ತರ ಆಗುತ್ತೆ. ಅಂಡ್ ನಿಮ್ಗೆ ಬೇಕಿದ್ರೆ ಈ ತರ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಈಸಿ ಕ್ಯಾರಿ ಮಾಡೋಕ್ಕೆ, ತುಂಬಾ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರದ್ದು ಒಂದು ಬ್ರ್ಯಾಂಡ್ ಶಾನಿ ಅನ್ನೋ ಒಂದು ಬ್ರ್ಯಾಂಡ್, ಇದು ಮತ್ತೆ ನ್ಯೂಯಾರ್ಕ್ ಅಲ್ಲೇ ಇರೋದು, ಈ ಬ್ರ್ಯಾಂಡ್ ಕೂಡ ಸಿಗುತ್ತೆ. ಅಂಡ್ ನಿಮ್ಗೆ ಬೇಕು ಅಂತಂದ್ರೆ ಇದ್ರದ್ದು ವೆಬ್ಸೈಟ್ಸ್ ಕೂಡ ಇದೆ, ನೀವು ಅಲ್ಲಿ ಹೋಗಿ ಕೂಡ ಆರ್ಡರ್ ಮಾಡ್ಕೋಬಹುದು. ಸ್ವಲ್ಪ ದಿನಗಳ ಹಿಂದೆ ನನಗೆ ಆಕ್ಚುಲಿ ನೈಲ್ ಪಾಲಿಶ್ ಹಚ್ಕೊಂಡಾಗ ನೈಲ್ ಆರ್ಟ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಈ ತರ ತುಂಬಾ ಸಿಂಪಲ್ ಆಗಿ ಒಂದು ನೈಲ್ ಆರ್ಟ್ದು ಕಿಟ್ ಕೂಡ ನಾನು ತರಿಸ್ಕೊಂಡಿದ್ದೀನಿ. ಇದು ಸುಮಾರು ಈ ತರ ಸ್ಟೆನ್ಸಿಲ್ಗಳ ತರ ಕೊಟ್ಟಿದ್ದಾರೆ, ನಿಮ್ಗೆ ಇದು ಕಾಣಿಸ್ತಿರ್ಬೋದು. ಸುಮಾರು ಡಿಸೈನ್ಸ್ ಇದೆ, ಈ ತರ ಬೇರೆ ಬೇರೆ ಪ್ಲೇಟ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮೇಲೆ ನೈಲ್ ಪಾಲಿಶ್ ನ ಹಾಕಿದ್ರೆ ಇದನ್ನ ಮತ್ತೆ ನೀವು ರಬ್ ಮಾಡಿ ಆರಾಮಾಗಿ ಇದರಲ್ಲಿ ಆ ಡಿಸೈನ್ನ ತೆಕ್ಕೊಂಡು ನೀವು ನಿಮ್ಮ ನೈಲ್ ಮೇಲೆ ಹಾಕೋಬಹುದು. ಅಂಡ್ ಇದನ್ನ ಮಾಡೋದನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸುಮಾರು ನನ್ಗನ್ಸೋ ಪ್ರಕಾರ ಒಂದು 300-350 ಡಿಸೈನ್ಸ್ ನೀವು ನೈಲ್ ಮೇಲೆ ಮಾಡ್ಕೋಬಹುದು. ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ತರ ತುಂಬಾ ಸಿಂಪಲ್ ಆಗಿ ಫ್ಲವರ್ ಡಿಸೈನ್ ಆಗಿರ್ಬೋದು ಅಥವಾ ಸ್ಮೈಲೀಸ್ ಆಗಿರ್ಬೋದು, ಈವನ್ ಆಲ್ಫಬೆಟ್ಸ್ ಆಗಿರ್ಬೋದು, ಆ ತರದ್ದು ಕೂಡ ಇದೆ ಈ ಒಂದು ಸೆಟ್ ನಲ್ಲಿ. ಸೊ ಯಾವಾಗ ಹಾಕೊಂಡಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಯಾವ ತರ ಬರುತ್ತೆ ಅಂತ. ಅಂಡ್ ಇದು ಕೂಡ ತುಂಬಾ ಕಮ್ಮಿಗೆ ಸಿಕ್ತು, ನಂಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಬಟ್ ತುಂಬಾ ಕಾಸ್ಟ್ಲಿ ಅಲ್ಲ ಇದೆಲ್ಲಾನು. ನೀವು ಕೂಡ ಬೇಕಿದ್ರೆ, ನೀವು ಕೂಡ ಇಷ್ಟಪಟ್ಟರೆ ಇದನ್ನ ತರಿಸ್ಕೊಂಡು ಯೂಸ್ ಕೂಡ ಮಾಡ್ಕೋಬಹುದು. ಇವಿಷ್ಟು US ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು amazon.com ಹೋಗಿ, ಇಲ್ಲ ಅಲ್ಲಿದು ಬೇರೆ ಸುಮಾರು ವೆಬ್ಸೈಟ್ಸ್ ಇರುತ್ತೆ, ನೀವುಗಳು ಬೇಕಿದ್ರೆ ಆರ್ಡರ್ ಮಾಡ್ಕೋಬಹುದು. ಅಂಡ್ ನಾನು ಸದ್ಯಕ್ಕೆ ತರಿಸ್ಕೊಂಡಿದ್ದು ಇಷ್ಟು ಮೇಕಪ್ ಪ್ರಾಡಕ್ಟ್ಸ್. ಅಂಡ್ ಆನ್ ದ ವೇ ಬರಬೇಕಾದ್ರೆ ಲಂಡನ್ನಲ್ಲಿ ಟ್ರಾನ್ಸಿಟ್ ಇತ್ತು, ಅಲ್ಲಿ ಸುಮಾರು ಡ್ಯೂಟಿ ಫ್ರೀದು ಈ ತರ ಮೇಕಪ್ ಪ್ರಾಡಕ್ಟ್ಸ್ಗಳು ಅಥವಾ ಪರ್ಫ್ಯೂಮ್ಗಳು ಇವೆಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾನು ತರಿಸ್ಕೊಂಡಂಥದ್ದು ನೆಕ್ಸ್ಟ್ ಪರ್ಫ್ಯೂಮ್ ಇದು. ಇದು ಆಕ್ಚುಲಿ ಟಿಫನಿ ಕಂಪನಿದು, ಅಂಡ್ ಇದು ಸ್ವಲ್ಪ ಬ್ರ್ಯಾಂಡೆಡ್ ಕಂಪನಿಯವರ ಒಂದು ಪರ್ಫ್ಯೂಮ್. ಇದರದ್ದು ಬಾಟಲ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಈ ಥರ ಒಂದು ಡೈಮಂಡ್ನ ಕಟ್ ಮಾಡಿದ್ರೆ ಇರುತ್ತಲ್ಲ ಆ ಶೇಪ್ನಲ್ಲಿ ತೆಗೆದಿರುವಂಥ ಒಂದು ಡಿಸೈನ್, ಈ ಥರ ಇದೆ ಪರ್ಫ್ಯೂಮ್ ಬಾಟಲ್. ಆ್ಯಂಡ್ ಯೂಶ್ವಲಿ ಪರ್ಫ್ಯೂಮ್ಸ್ ಇಷ್ಟಪಡ್ತೀರಾ ಅಂದರೆ ತುಂಬ ವೆರೈಟೀಸಲ್ಲಿ ಸಿಗುತ್ತೆ. ಆ್ಯಂಡ್ ಇದನ್ನ ತರಿಸ್ಕೊಂಡಿರೋದು ಲಂಡನ್ನಲ್ಲಿ ಟ್ರಾನ್ಸಿಟ್ ಇತ್ತು. ಸೊ ಆ ಒಂದು ಟೈಮ್ ಇರುತ್ತಲ್ಲ ಒಂದ್ ಫ್ಲೈಟಿಂದ ಇನ್ನೊಂದು ಫ್ಲೈಟ್ ಕ್ಯಾಚ್ ಮಾಡ್ಬೇಕಾರೆ ಅಲ್ಲಿ ಮಧ್ಯ ಆರ್ಡರ್ ಮಾಡಿ, ಆರ್ಡರ್ ಇಲ್ಲ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದಂಥ ಒಂದು ಪರ್ಫ್ಯೂಮ್ ಇದು. ಇದರದ್ದು ಸ್ಮೆಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್. ಅದೇ ಥರ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ನಾನು ಮತ್ತೆ ಲಂಡನ್ನಲ್ಲಿ ತರಿಸ್ಕೊಂಡಿದ್ದು ಈ ಒಂದು ಗುಚ್ಚಿ ಕಂಪನಿಯವರ ಒಂದು ಲಿಪ್ಸ್ಟಿಕ್. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಯೂಶ್ವಲಿ ಇಲ್ಲಿ ಸಿಗೋದು ಪ್ಲಾಸ್ಟಿಕ್ ಮೇಕ್ ಇರುತ್ತೆ, ಇದು ಪ್ಲಾಸ್ಟಿಕ್ ಅಲ್ಲ, ಆ್ಯಕ್ಚುಲಿ ಫೈಬರ್ ಥರ ಮೆಟೀರಿಯಲ್ನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಕಲರ್ ಈ ಥರ ಒಂದು ಕಲರ್ ಇದೆ. ಇದ್ರದ್ದು ಒಂದು ಸ್ಟೋರಿ ಕೂಡ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಯಾವ ಕಲರ್ ಸಡನ್ನಾಗಿ ಕಾಲ್ ಮಾಡಿದಾಗ ಯಾವ ಕಲರ್ ಆರ್ಡರ್ ಮಾಡಬೇಕು ಅಂತ ನನಗೆ ಕೂಡ ಗೊತ್ತಾಗಲಿಲ್ಲ. ಏನಕ್ಕೆ ಅಂದರೆ ಪ್ರಾಡಕ್ಟ್ ಕೋಡ್ ಒಂದೊಂದು ಥರ ಇರುತ್ತೆ, ಇದು ನಿಮಗೂ ಕೂಡ ಗೊತ್ತು. ಲ್ಯಾಕ್ಮಿ ಬೇರೆ ಇರುತ್ತೆ ಅಥವಾ ಬೇರೆ ಎಲೈಟಿನ್ ಬೇರೆ ಬೇರೆ ಇರುತ್ತೆ. ಸೊ ಈ ಥರ ಇದ್ದಾಗ ನನಗೆ ಇದು ಆ್ಯಕ್ಚುಲಿ ಯಾವ ಕಲರ್ ಆರ್ಡರ್ ಮಾಡಬೇಕು ಅಥವಾ ಹೇಳಬೇಕು ಅನ್ನೋದು ನನಗೆ ಕೂಡ ಗೊತ್ತಾಗಲಿಲ್ಲ. ಸೊ ಇದು ಪ್ಲ್ಯಾನ್ ಮಾಡಿ ಯಾವ ಥರ ತಂದಿದ್ದು ಅಂತಂದರೆ, ನನ್ನ ಒಂದು ಫೋಟೋನ ಈ ಒಂದು ಬ್ರ್ಯಾಂಡೆಡ್ ಸ್ಟೋರ್ ಗುಚ್ಚಿಗೆ ಹೋದಾಗ ತೋರಿಸಿ ಅವರು ರೆಕಮೆಂಡ್ ಮಾಡಿ ಈ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಕಳಿಸ್ದಂಥ ಒಂದು ಕಲರ್. ತುಂಬ ಲೈಟ್ ಪಿಂಕ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಒಂದು ಲಿಪ್ಸ್ಟಿಕ್. ಆ್ಯಂಡ್ ಇದು ಕೂಡ ತುಂಬ ಕಾಸ್ಟ್ಲಿಯರ್ ಸೈಡ್ನಲ್ಲಿ ತೊಗೊಂಡಿರುವಂಥ ಒಂದು ಲಿಪ್ಸ್ಟಿಕ್. ಅರೌಂಡ್ ಇಲ್ಲಿ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅರೌಂಡ್ 6,000-7,000 ರುಪೀಸ್ ಆಗಿದೆ ಈ ಒಂದು ಲಿಪ್ಸ್ಟಿಕ್ಗೆ. ಆ ಲಿಪ್ಸ್ಟಿಕ್ ತೊಗೊಂಡಾಗ ನನಗೆ ಕೊಟ್ಟಂಥ ಒಂದು ಫ್ರೀ ಬ್ಯಾಗ್ ಇದು. ಇದು ಆ್ಯಕ್ಚುಲಿ ಮೇಕಪ್ ಪ್ರಾಡಕ್ಟ್ಸ್ ಏನಾರ ಇಟ್ಕೊಳ್ಳೋಕ್ಕೆ ನಾರ್ಮಲ್ ಆಗಿ ಕೊಡ್ತಾರಲ್ಲ ಆ ಥರ ಒಂದು ಈ ಥರ ಟೈ ಮಾಡೋ ಅಂಥ ಒಂದು ಬ್ಯಾಗ್. ಹಾಗೆ ಇನ್ನೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಅದು ಈ ಥರ ಒಂದು ಕೂಂಬ್. ಇದು ಅಷ್ಟೇ, ಈ ಹಳೆ ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನ ವೇಸ್ಟ್ ಮಾಡ್ದಂಗೆ ಎಷ್ಟು ಚೆನ್ನಾಗಿ ಒಂದು ಪೌಚ್ ಮಾಡಿ ಒಂದು ಗಿಫ್ಟ್ ಥರ ಕೊಟ್ಟಿದ್ದಾರೆ ನೋಡಿ. ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ ಇದು ಕೂಡ. ಸೊ ಈ ಒಂದು ಲಿಪ್ಸ್ಟಿಕ್
ತಗೊಂಡಾಗ ನನಗೆ ಕೊಟ್ಟಂತ ಒಂದು ಕೂಂಬಿದು. ಒಂದು ನಾನು ನಿಮಗೆ ಇದು ವಿಮೆನ್ದು ಪರ್ಫ್ಯೂಮ್ ತೋರಿಸಿದೆ, ಸೊ ಸೇಮ್ ಟೈಪಲ್ಲಿ ಮೆನ್ಗೆ ಕೂಡ ಒಂದು ತಂದಿದೆ. ಇದು ಮತ್ತೆ ಗುಚ್ಚಿ ಕಂಪನಿಯವರ ಒಂದು ಪರ್ಫ್ಯೂಮ್. ಸೊ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಯಾರಾದರೂ ಮೆನ್ ನೀವು ಕೂಡ ತರ್ಸ್ಕೋತೀರಾ ಅಂತ ಅಂದ್ಕೊಡ್ರೆ, ಇಲ್ಲ ಮನೆಯಲ್ಲಿ ನಿಮಗೆ ಹಸ್ಬೆಂಡ್ಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ತರ್ಸ್ಕೋತೀರಾ ಅಂದರೆ ನೀವು ಕೂಡ ಇದನ್ನು ತರಿಸ್ಕೋಬೋದು. ಸೊ ಈ ಥರ ಇದೆ, ತುಂಬ ಚಿಕ್ಕ ಬಾಟಲ್, ತುಂಬಾ ಚೆನ್ನಾಗಿದೆ. ಬಾಟಲ್ ಶೇಪ್ ಆಗಿರ್ಬೋದು, ಹಾಗೆ ಸ್ಮೆಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ನಲ್ಲಿ ಇರೋವಂಥ ಒಂದು ಪರ್ಫ್ಯೂಮ್. ಅರೌಂಡ್ 15,000 to 18,000 ಇದೆ ಈ ಒಂದು ಪರ್ಫ್ಯೂಮ್ ಕಾಸ್ಟ್. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ನಿಮಗೆ ಡ್ಯೂಟಿ ಫ್ರೀ, ನೀವು ಯಾವುದೇ ಒಂದು ಟ್ಯಾಕ್ಸ್ ಕೂಡ ಕಟ್ಟುವಷ್ಟು ಇಲ್ಲ. ಇದನ್ನು ಕೂಡ ತಂದಿರೋದು ಟ್ರಾನ್ಸಿಟ್ ಟೈಮಲ್ಲಿ ಲಂಡನಿಂದ. ಇವಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಆಯಿತು. ನೆಕ್ಸ್ಟು ಕಿಚನ್ಗೆ ಕೂಡ ಕೆಲವು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಯಾವ್ದ್ಯಾವುದು ಅಂತ ಬೇಗ ತೋರಿಸ್ತಾ ಹೋಗ್ತೀನಿ. ತುಂಬಾ ದಿವಸದಿಂದ ಒಂದು ಕಾಫಿ ಮೇಕರ್ ಹುಡುಕ್ತಾ ಇದ್ದೆ. ಕಾಫಿ ಮೇಕರ್ ಅಂದ್ರೆ ನಿಮ್ಗೂ ಕೂಡ ಇಲ್ಲಿ ಸುಮಾರು ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ಸಿಗುತ್ತೆ. ಬಟ್ ನನ್ಗೆ ಇಲ್ಲಿ ಆಕ್ಚುಲಿ ಒಂದು ಎಸ್ಪ್ರೆಸೋ ಮೇಕರ್ ಬೇಕಿತ್ತು. ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ. ನಾರ್ಮಲ್ ಕಾಫಿ ಮೇಕರ್ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ನಾವು ಡಿಕಾಕ್ಷನ್ ಕಾಫಿ ಮಾಡ್ಕೋತೀವಲ್ಲ, ಡಿಕಾಕ್ಷನ್ ತಗೊಳಕ್ಕೆ ಅಂದ್ರೆ ಡಿಕಾಕ್ಷನ್ ಮಾಡಕ್ಕೆ ಫಿಲ್ಟರ್ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ಒಂದು ಕಾಫಿ ಮೇಕರ್ನ ಯೂಸ್ ಮಾಡ್ತೀವಿ. ಬಟ್ ನಾನು ನಿಮಗೆ ತೋರಿಸ್ತಿರೋದು ಎಸ್ಪ್ರೆಸೋ ಕಾಫಿ ಮೇಕರ್ ಅಂದ್ರೆ, ಯೂಶಲಿ ನೀವು ಸ್ಟಾರ್ ಬಾಕ್ಸ್ ಅಲ್ಲಿ ಅಥವಾ ಕಾಫಿ ಡೇನಲ್ಲಿ ಕಾಫಿ ಕುಡಿದಿರ್ತೀರ, ಮೇಲ್ಗಡೆ ಫ್ರಾತ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಸೆಪ್ರೇಟ್ ಒಂದು ಮೆಷಿನ್ ನಲ್ಲಿ ಅದನ್ನ ಮಾಡ್ತಾರೆ. ನಾವು ಕೈಯಲ್ಲಿ ಮಾಡಿದ್ರೆ ಬರಲ್ಲ ಆ ಒಂದು ಟೇಸ್ಟ್ ಬರಕ್ಕೆ. ಅಂದ್ರೆ ಮೇಲ್ಗಡೆ ಫ್ರಾತ್ ಬಂದು ಈ ತರ ಮಾಡ್ಕೋತೀವಲ್ಲ, ಬೇರೆ ಬೇರೆ ತರ ಕ್ಯಾಪಿಚಿನೋಸ್ ಆಗಿರ್ಬೋದು, ಲ್ಯಾತೇಸ್ ಆಗಿರ್ಬೋದು, ಈ ತರದ್ ಮಾಡಕ್ಕೆ ತರ್ಸ್ಕೊಂಡಿರುವಂತ ಒಂದು ಎಸ್ಪ್ರೆಸೋ ಕಾಫಿ ಮೇಕರ್ ಇದು. ಅಂಡ್ ನನ್ಗೆ ಇದು ಕೂಡ ತುಂಬಾ ಒಳ್ಳೆ ರೇಟ್ ಅಲ್ಲಿ ಸಿಕ್ತು. ಸುಮಾರು $49 to $50 ನಲ್ಲಿ ನನ್ಗೆ ಈ ಒಂದು ಎಸ್ಪ್ರೆಸೋ ಮೇಕರ್ ಸಿಕ್ಕಿದೆ. ಇದನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಬಟ್ ಮುಂದೆ ಯಾವಾಗಾದ್ರೂ ಇದ್ರೊಳಗೆ ಕಾಫಿ ಮಾಡಿದಾಗ ನಿಮ್ಗೆ ಅದನ್ನ ಕೂಡ ತೋರಿಸ್ತೀನಿ. ನಾನು ಆಗ್ಲೇ ಒಂದ್ಸಲ ಮಾಡಿ ಟ್ರೈ ಕೂಡ ಮಾಡೀನಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೀವು ಯಾವುದೇ ಒಂದು ಕಾಫಿ ಡೇಕ್ ಹೋಗದೆ ಇದ್ರು ನಡೆಯುತ್ತೆ. ಸೊ ನಿಮಗೆ ಓಪನ್ ಮಾಡಿ ಬಾಕ್ಸ್ ಇಂದ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗಿದೆ ಈ ಒಂದು ಮೇಕ್ ಅಂತ. ಅರೌಂಡ್ 1.1 to 1.5 kg ವೆಯ್ಟ್ ಅಷ್ಟು ಇದೆ ಇದು. ಆ್ಯಂಡ್ ಇದು ಪ್ರೆಷರಿಂದ ಕಾಫಿ ಡಿಕಾಕ್ಷನ್ ಬರುತ್ತೆ. ಇದರಲ್ಲಿ ನಾವು ಡಿಕಾಕ್ಷನ್ ಹಿಡ್ಕೋತೀವಿ, ಹಾಗೆ ನಿಮಗೆ ಈ ಕಡೆ ಒಂದು ಕಾಣಿಸ್ತಿರ್ಬೋದು, ಇದರಲ್ಲಿ ನೀವು ಮಿಲ್ಕ್ ಫ್ರಾತ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಥರ ಇದೆ ಒಂದು ಮೇಕ್. ನೀವು ಡೈರೆಕ್ಟಾಗಿ ಬೇಕು ಅಂತಂದರೆ ಬರೀ ಡಿಕಾಕ್ಷನ್ ಕೂಡ ಮಾಡ್ಕೋಬೋದು, ತುಂಬ ಸ್ಟ್ರಾಂಗ್ ಡಿಕಾಕ್ಷನ್ ಬರುತ್ತೆ ನೀವು ಈ ಥರ ಕಾಫಿ ಮೇಕರ್ ಯೂಸ್ ಮಾಡಿದ್ರೆ. ಆ್ಯಂಡ್ ನೀವು ಪೌಡರ್ ನಾವು ಹಾಕೋತೀವಲ್ಲ ಕಾಫಿ ಪೌಡರ್, ಅದು ಕೂಡ ಅರೌಂಡ್ 1 to 1.5 ಸ್ಪೂನ್ನಲ್ಲಿ ತುಂಬ ಚೆನ್ನಾಗಿರೋ ಸ್ಟ್ರಾಂಗ್ ಡಿಕಾಕ್ಷನ್ ಬರುತ್ತೆ. ಇದು ಕೂಡ ಒಂದು ತರಿಸ್ಕೊಂಡಿನಿ. ಡೀಟೇಲ್ ಯೂಸೇಜ್ ನಾನು ಯಾವಾಗ ಒಂದ್ಸಲ ಕಾಫಿ ಮಾಡಿದಾಗ ತೋರಿಸ್ತೀನಿ. ಬಟ್ ನೀವು ಇನ್ನೂ ಒಂದು ನೀವು ಇಂಡಿಯಾನಲ್ಲಿ US ತರಿಸೋವಂಥ ಈ ಥರ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ತೀರಾ ಅಂತಂದರೆ, ಆ್ಯಕ್ಚುಲಿ ನಿಮಗೆ ಪ್ಲಗ್ ಈ ಥರ ಬರುತ್ತೆ, ನಾರ್ಮಲ್ ಆಗಿ 3-pin ಪ್ಲಗ್ ಬರುತ್ತಲ್ಲ ಈ ಥರದ್ದು ಸಿಗಲ್ಲ. ಆ್ಯಂಡ್ ನೀವು ಒಂದು ವೋಲ್ಟೇಜ್ ಕನ್ವರ್ಟರ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಅಂದರೆ ಇಂಡಿಯಾನಲ್ಲಿ ನಮಗೆ ಬರೋದು 210 volts ಪವರ್ ಬರುತ್ತೆ. ಬಟ್ ಇದಕ್ಕೆ ಬೇಕಾಗಿರೋದು ಜಸ್ಟ್ 110 volts. ನೀವು 210 or 220 volts ಅಲ್ಲಿ ಇಂಡಿಯಾನಲ್ಲಿ ರನ್ ಮಾಡಿದ್ರೆ ಇದು ಆ್ಯಕ್ಚುಲಿ ಸ್ಪಾರ್ಕ್ ಬರುತ್ತೆ, ಇಲ್ಲ ಬರ್ಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ರೆಕಮೆಂಡ್ ಮಾಡೋದು ಯಾರೇ ಆಗಲಿ ನೀವು US ತಂದಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂದರೆ, ಫಸ್ಟು ನಿಮ್ಮನೇಲಿ ಒಂದು ವೋಲ್ಟೇಜ್ ಕನ್ವರ್ಟರ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಇಟ್ಕೊಳ್ಳೇಬೇಕಾಗತ್ತೆ. ಈ ಒಂದು ಎಸ್ಪ್ರೆಸೋ ಕಾಫಿ ಮೇಕರ್ ಮಿಸ್ಟರ್ ಕಾಫಿ ಅನ್ನೋ ಒಂದು ಬ್ರ್ಯಾಂಡು. ಇದು ಆ್ಯಕ್ಚುಲಿ ವಾಲ್ಮಾರ್ಟಲ್ಲಿ ನೋಡಿ ಆರ್ಡರ್ ಮಾಡಿದ್ದು. $49 ತುಂಬ ಒಳ್ಳೆ ರೇಟ್ಗೆ ಸಿಕ್ತು ಈ ಒಂದು ಎಸ್ಪ್ರೆಸೋ ಮೇಕರ್. ಹಾಗೆ ಯೂಶಲಿ US ನೀವು ಯೂಸ್ ಮಾಡಬೇಕಾದ್ರೆ ಕಾಫಿ ಬೀನ್ಸ್ನ ಡೈರೆಕ್ಟಾಗಿ ನೀವು ಮಿಕ್ಸಿಲಿ ಕೂಡ ಹಾಕೋಬೋದು. ಅದೇ ಥರ ಒಂದು ಯೂಸ್ ಮಾಡೋಕ್ಕೆ ಅಂತ ತರಿಸ್ಕೊಂಡಿರೋದು. ಮತ್ತೆ ಸೇಮ್ ಮಿಸ್ಟರ್ ಕಾಫಿ ಅವರ ಒಂದು ಗ್ರೈಂಡರ್ ಕೂಡ ತರಿಸ್ಕೊಂಡಿದ್ದೀನಿ. ಇದು ತುಂಬ ಚಿಕ್ಕದಾಗಿದೆ, ನೀವು ಎಷ್ಟು ಬೇಕೋ ಅಷ್ಟು ಕಾಫಿ ಪೌಡರ್ನ ಮಾಡ್ಕೋಬೋದು ಕಾಫಿ ಬೀನ್ಸ್ನ ಯೂಸ್ ಮಾಡಿಕೊಂಡು. ಸೊ ತುಂಬ ಹ್ಯಾಂಡಿಯಾಗಿ ಕೂಡ ಇದೆ. ಇದೇ ತರ ಒಂದು ಪ್ಲಗ್ ಸೇಮ್ ನಿಮ್ಗೆ ತೋರಿಸ್ದಂಗೆ ಒಂದು ವೋಲ್ಟೇಜ್ ಕನ್ವರ್ಟರ್ ಕೂಡ ಬೇಕಾಗುತ್ತೆ. ಸೊ ಈ ತರ ತುಂಬಾ ಹ್ಯಾಂಡಿಯಾಗಿ ಕೂಡ ಇದೆ. ಈ ಒಂದು ಪವರ್ ಕೇಬಲ್ನ ಈ ತರ ಕೆಳಗಡೆ ನಿಮ್ಗೆ ಬಾಟಮ್ ಅಲ್ಲಿ ಇದನ್ನ ಸುತ್ತಿರ್ತಾರೆ. ಇದು ತುಂಬಾ ಉದ್ದ ಏನೂ ಇಲ್ಲ, ಲೈಕ್ ಇಷ್ಟೇ ಉದ್ದ ಇರೋದು. ನೀವು ಯಾವ್ದಾರ ನಿಮ್ಮ ಟೇಬಲ್ ಟಾಪ್ ಮೇಲೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು.
ಆ್ಯಂಡ್ ಮತ್ತೆ ಇದಕ್ಕೆ ಕೂಡ ಪ್ಲಗ್ ನಾನು ನಿಮಗೆ ಫಸ್ಟೇ ಹೇಳಿದೆ, ಒಂದು ವೋಲ್ಟೇಜ್ ಕನ್ವರ್ಟರ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಪ್ಲಗ್ ಹಾಕೋ ಟೈಪ್ ಕೂಡ ಈ ಥರ ಇದೆ, ನಾರ್ಮಲ್ 3-ಪಿನ್ ಪ್ಲಗ್ ಅಲ್ಲ ಇದು. ಇದು ತುಂಬ ದೊಡ್ಡ ಮಿಕ್ಸರ್ ಗ್ರೈಂಡರ್ ಏನೂ ಅಲ್ಲ, ಸುಮಾರು 2 ಕಪ್ಸ್ ಟು 4 ಕಪ್ಸ್ ಅಷ್ಟು ನಿಮಗೆ ಬೀನ್ಸ್ ಹಾಕಿದ್ರೆ ಅಷ್ಟು ಕಾಫಿ ಪೌಡರ್ಗೆ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು ಅಷ್ಟೇ. ಆ್ಯಂಡ್ ಇದ್ರ ಜೊತೆ ನೀವು ಬರೀ ಅಕಸ್ಮಾತ್ ಕಾಫಿ ಪೌಡರ್ ನಾವು ಮಾಡ್ಕೊಳ್ಳಲ್ಲ ಅಂತಂದರೆ ನೀವು ಬೇರೆ ಯಾವ್ದಾರ ಸ್ಪೈಸಸ್ನ ಕೂಡ ಗ್ರೈಂಡ್ ಮಾಡೋಕ್ಕೆ ಈ ಒಂದು ಮಿಕ್ಸರ್ನ ಯೂಸ್ ಮಾಡ್ಕೋಬೋದು. ಲೈಕ್ ಏಲಕ್ಕಿ ಆಗಿರ್ಬೋದು ಅಥವಾ ಚಕ್ಕೆ ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರ ಪೌಡರ್ ಬೇಕು ಅಂದರೆ ನೀವು ಅದನ್ನು ಕೂಡ ಇದಕ್ಕೆ ಹಾಕಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದರ ಯೂಸೇಜ್ ಕೂಡ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಪುಷ್ ಬಟನ್ ಕೊಟ್ಟಿದ್ದಾರೆ, ಇದು ಆ್ಯಕ್ಚುಲಿ ಪ್ರೆಸ್ ಮಾಡಿದ್ರೆ ಲಾಕ್ ಕೂಡ ಆಗುತ್ತೆ, ಹಾಗೆ ರನ್ ಕೂಡ ಈ ಒಂದು ಬಟನ್ ಅಲ್ಲೇ ಮೇಂಟೈನ್ ಮಾಡೋದು. ಸೊ ಸದ್ಯಕ್ಕೆ ನಾನು ನಿಮಗೆ ತೋರಿಸಿದ್ದೀನಲ್ಲ ಇಷ್ಟು ಪ್ರಾಡಕ್ಟ್ಸ್ ನಾನು US ಇಂದ ತರಿಸ್ಕೊಂಡಿರೋದು, ಕೆಲವು ಬ್ಯಾಗ್ಸ್ ಆಗಿರ್ಬೋದು ಈ ಥರದ್ದು ಕೂಡ ತರಿಸ್ಕೊಂಡಿದ್ದೀನಿ. ನಾನು ನನ್ನ ಬ್ಯಾಗ್ಗಳ ಒಂದು ಕಲೆಕ್ಷನ್ನ ಮಾಡಿದಾಗ ಅದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಕೂಡ ಈ ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ಸ್ ನಿಮಗೂ ಕೂಡ ಇಷ್ಟ ಆಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಬರೋಂಗಿದ್ರೆ US ಇಂದ ನೀವು ಆರಾಮಾಗಿ ತರಿಸ್ಕೋಬೋದು ಈ ಥರ ಪ್ರಾಡಕ್ಟ್ಸ್ನ ಕೂಡ. ಆ್ಯಂಡ್ ನಿಮಗೂ ಕೂಡ ಗೊತ್ತಿದ್ರೆ ನೀವೇನಾದ್ರು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ರೆ ನನಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಉಪಯೋಗ ಆಗುತ್ತೆ ಅಂತಂದರೆ ನಾನು ಕೂಡ ನೆಕ್ಸ್ಟ್ ನನ್ನ ತಮ್ಮ ಬರ್ಬೇಕಾದ್ರೆ ಆ ಪ್ರಾಡಕ್ಟ್ಸ್ನ ತರಿಸ್ಕೋತೀನಿ. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ಸಿಂಪಲ್ ವಿಡಿಯೋ, ಬಟ್ ಏನೇನು ತರಿಸ್ಕೊಂಡಿದ್ದೀನಿ ಅಂತ ಒಂದು ಐಡಿಯಾ ಕೂಡ ಕೊಟ್ಟಿದ್ದೀನಿ, ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಮುಗಿಸೋವಂಥ ಟೈಮ್ ಕೂಡ ಬಂದಿದೆ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರು ಅಥವಾ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಅವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಶನ್ಸ್ ನಿಮಗೂ ಕೂಡ ಬರುತ್ತೆ, ಆಗ ನೀವು ಕೂಡ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.